1997ರಲ್ಲಿ ನಾನು ಬೆಂಗಳೂರು ಇದೆ ಪ್ರೆಸ್ ಕ್ಲಬ್ಗೆ ನಾನು ಚುನಾವಣೆಗೆ ಸ್ಪರ್ಧಿಸಿ ಮೊದಲ ಬಾರಿಗೆ ನಾನು ಮಹಿಳೆಯಾಗಿ ಗೆದ್ದಿದ್ದು. ತದನಂತರ ನಾನು ಬೆಂಗಳೂರು ಈ ಕ್ಲಬ್ಬಲ್ಲಿ ಒಂದು ಕೌಟುಂಬಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಪ್ರಯತ್ನ ಮಾಡಿದೆ. ತದನಂತರ ಭಾಳಷ್ಟು ನಾವು ಲೇಡಿ ಜರ್ನಲಿಸ್ಟ್ಗಳೆಲ್ಲ ಸೇರ್ತಾ ಇದ್ವಿ, ಕೂತ್ಕೊಳ್ತಾ ಇದ್ವಿ, ಒಂದು ಮಹಿಳಾ ಪತ್ರಕರ್ತರ ವೇದಿಕೆನೂ ಮಾಡಿದ್ವಿ. ಆವಾಗ ನಾಗಮಣಿ ಹೆಸರು ಇದ್ದರು ಆಕಾಶವಾಣಿಯಲ್ಲಿ, ಅವರು ಅಧ್ಯಕ್ಷರಾಗಿದ್ದರು, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಆವಾಗ ಒಂಥರ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಮತದಾರ ಸದಸ್ಯರಿಗೆ ನಾನು ಹೇಳ್ತೇನೆ, ಪತ್ರಕರ್ತರಿಗೆ ಒಂದು ಸಂಬಳವನ್ನು ಬಿಟ್ಟರೆ ಇನ್ನು ಬೇರೆ ಸೋರ್ಸಸ್ಗಳು ಯಾವುದೂ ಇಲ್ಲ. ಅವರ ಆರೋಗ್ಯ ಪರಿಸ್ಥಿತಿ ಬಂದಾಗ ಭಾಳ ಕಷ್ಟ ಇದೆ. ಹಾಗಾಗಿ ತಮಿಳ್ನಾಡಲ್ಲಿ ಒಂದು ಜರ್ನಲಿಸ್ಟ್ ವೆಲ್ಫೇರ್ ಬೋರ್ಡ್ ಅಂತ ಇದೆ, ಅದೇ ರೀತಿಯಲ್ಲಿ ನಮ್ಮದು ಒಂದು ವೆಲ್ಫೇರ್ ಬೋರ್ಡ್ ಮಾಡ್ಬೋದು ಅಂತ ನನ್ನ ಉದ್ದೇಶ. ಯಾಕಂದರೆ ಅದರ ಅಡಿಯಲ್ಲಿ ಹೆಲ್ತ್ ಸ್ಕೀಮ್ ಆಗಲಿ ಎಲ್ಲೊಂದು ಪತ್ರಕರ್ತರಿಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗುವಂಥದ್ದು, ಆಮೇಲೆ ಅವ್ರ ಲೈಫ್ಗೆ ಒಂದು ಸೆಕ್ಯೂರಿಟಿ ಆಗುವಂತಹ ಒಂದು ಕೆಲಸ ಆಗಬೇಕು. ರಿಟೈರ್ಡ್ ಆದವರು ಎಷ್ಟೋ ಜನ ಮನೇಲಿ ಕೂತಿದ್ದಾರೆ, ಅವ್ರ ಜೀವನ ಆರೋಗ್ಯ ಸರಿ ಇರೋದಿಲ್ಲ, ಆಮೇಲೆ ಫ್ಯಾಮಿಲಿ ನಡೆಸೋದು ಕಷ್ಟ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರ ನೆರವಿಗೆ ಹೋಗುವಂತಹ ಕೆಲಸ ಆಗಬೇಕಾಗಿದೆ. ಅದು ನಂದು ಮೊದಲನೇ ಗುರಿಯಾಗಿದೆ. ಎರಡನೇದಾಗಿ ಇಲ್ಲಿ ಒಂದು ಕೌಟುಂಬಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಎಷ್ಟೋ ಜನ ಪತ್ರಕರ್ತರು ಇದ್ದಾರೆ, ಪಾಪ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು ಭಾಳ ಕಷ್ಟ ಇದೆ. ಹಾಗಾಗಿ ಪ್ರೈಮರಿ ಪ್ರೈಮರಿ ಎಜುಕೇಷನ್ಗೆ ನಾವೇನಾದರೂ ನಮ್ಮ ವೆಲ್ಫೇರ್ ಬೋರ್ಡಿಂದ ಅಥವಾ ಕ್ಲಬ್ಬಿಂದ ಏನಾದರೂ ಹೆಲ್ಪ್ ಮಾಡ್ಬೋದಾ ಅನ್ನೋದು. ಮತ್ತೊಂದಾಗಿ ಈ ಸ್ಕಾಲರ್ಶಿಪ್ಗಳನ್ನು ಕೊಡೋದು ಮಕ್ಕಳಿಗೆ, ಅದೊಂಥರ ಎನ್ಕರೇಜ್ಮೆಂಟ್ ಮಾಡುವಂಥದ್ದು. ಹೌದು, ನಮ್ಮ ಕ್ಲಸ್ ನಮ್ಮ ಪ್ರೆಸ್ ಕ್ಲಬ್ ನಮ್ಮ ಬೆಂಬಲಕ್ಕಿದೆ, ನಮ್ಮ ಬೆನ್ನು ಹಿಂದೆ ಇದೆ ಅನ್ನೋ ಒಂದು ಧೈರ್ಯ ನಮ್ಮ ಪತ್ರಕರ್ತರಿಗೆ ಬರಬೇಕು. ಪ್ರೆಸ್ ಕ್ಲಬ್ ನಮ್ಮ ಬೆನ್ನು ಹಿಂದೆ ಇದೆ, ನಮಗೊಂದು ಯಾರೋ ಇದ್ದಾರೆ ನಮ್ಮ ಅಂತ ಒಂದು ಧೈರ್ಯ ತುಂಬುವಂತಹ ಪ್ರೆಸ್ ಕ್ಲಬ್ ಆಗಬೇಕು ನಮ್ಮ ಜರ್ನಲಿಸ್ಟ್ಗಳಿಗೆ ಅಂತ ನನ್ನ ಉದ್ದೇಶ. ಈಗ ಬರುವಂತಹ ಪೀಳಿಗೆಗೆ ಅವರು ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ವರ್ಷಕ್ಕೊಂದೆರಡು ಸರಿ ಶಿಬಿರಗಳನ್ನು ಏರ್ಪಾಡು ಮಾಡಿ ಯುವ ಜರ್ನಲಿಸ್ಟ್ಗಳಿಗೆ ಒಂದು ಚೇತನವನ್ನು ತುಂಬುವಂಥದ್ದು, ಅವರಲ್ಲಿಂದು ಮುಂದಿನ ಗುರಿಯನ್ನು ಯಾವ ರೀತಿ ತಲುಪಬೇಕು ಅನ್ನೋದಕ್ಕೆ ನಮ್ಮ ಮಾರ್ಗದರ್ಶಕ ಕೊಡೋ ಮಾರ್ಗದರ್ಶನ ಕೊಡುವಂತಹ ಕೆಲಸ ನಮ್ಮ ಹಿರಿಯರಿಂದ ಆಗಬೇಕು. ಹಾಗಾಗಿ ಯಾರೋ ಬಂದರೂ ಹುಚ್ಚುಮುಂಡೆ ಮದುವೆಯಲ್ಲಿ ಉಂಡಾಣೆ ಜನ ಅಂತ ಹೇಳ್ಬಿಟ್ಟು ಯಾರೋ ಬಂದರೂ ಯಾರೋ ಹೋದರು ಅಂತ ಆಗಬಾರ್ದು. ನಮ್ಮ ಹಿರಿಯರಿದ್ದಾರೆ ಅನ್ನೋ ಒಂದು ಭಾವನೆಯೂ ಸಹ ಕಿರಿಯರಿಗೆ ಬರಬೇಕು. ಹೌದು ಹೌದು, ಅದು ನನ್ನ ಉದ್ದೇಶ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಲಕ್ಷ್ಮಿ ಬಾಯಿ, ನಾನು ಎಲ್ಲರಿಗೂ ಚಿರಪರಿಚಿತ ಅಂತ ಭಾವಿಸ್ತೇನೆ. ನಾನು ಬೆಂಗಳೂರು ಪ್ರೆಸ್ ಕ್ಲಬ್ಗೆ ಅಧ್ಯಕ್ಷರ ಸ್ಥಾನಕ್ಕೆ ನಿಂತಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ನನಗೆ ಬೇಕಾಗಿದೆ. ಬೆಂಗಳೂರು ಪ್ರೆಸ್ ಕ್ಲಬ್ಬನ್ನು ಒಂದು ಕೌಟುಂಬಿಕ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇರುವಂಥ ಒಂದು ಕ್ಲಬ್ಬನ್ನು ಮಾಡಬೇಕು ಅನ್ನೋದು ಉದ್ದೇಶ ಎಲ್ಲರದ್ದು ಇದೆ. ಹಾಗಾಗಿ ನನ್ನದೂ ಅದೇ ಉದ್ದೇಶ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಪ್ರೆಸ್ ಕ್ಲಬ್ಗೆ ನನಗೊಂದು ಅವಕಾಶ ಕೊಟ್ಟರೆ ನಿಮ್ಮೆಲ್ಲರ ಬೇಡಿಕೆಗಳನ್ನು ನಾನು ಈಡೇರಿಸ್ತೀನಿ ಅನ್ನೋ ಭರವಸೆಯನ್ನು ನಾನು ಕೊಡ್ತೇನೆ. ನಮಸ್ಕಾರ.